ಕಲ್ಲು ಚಪ್ಟಿ ಕಲ್ಲು ಹಂಗೆ ಬಿದ್ದೈತೆ ನೋಡಿದ್ರಾ ಅಯ್ಯಯ್ಯಪ್ಪ ಬೇಗ ದಾಟ್ಕೊಂಡ್ಬಿಡ್ಬೇಕು ಈ ದಾರಿ ನಮ್ಮ ಹತ್ರ ಅಲ್ಲ ಒಳ್ಳೆ ಆರ್ಮಿ ಬೇಸ್ ಕ್ಯಾಂಪ್ ಸಿಗುತ್ತೆ ಟ್ರೈನಿಂಗ್ ಸೆಂಟ್ರು ಆಹಾಹಾ 15-15 ಕಿಲೋಮೀಟ್ರಿಗೂ ಡಿಫ್ರೆಂಟ್ 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 ರೋಡ್ಸು ಫುಲ್ ಧೂಳು ದುಂಬು ಎಲ್ಲ ಇದೆ ಕರೆಕ್ಟಾ ಇಲ್ಲಿ ನೋಡಿ ಹಸಿರಿದೆ ಈ ಲ್ಯಾಂಡ್ಸ್ಕೇಪ್ ಏನೋ ಆಗಿದೆ ರೋಡ್ನ ಕ್ಲೀನ್ ಮಾಡ್ತಾನೆ ಇರ್ತಾರೆ ಮಾತ್ರ ನನ್ನ ಹೆಸರಲ್ಲಿ ಒಂದು ಬ್ರಿಡ್ಜ್ ಇಲ್ಲಿದೆ ಕಿರಣ್ ಕುಡ್ ಬ್ರಿಡ್ಜ್ ಅಂತೆ ನೋಡಿ ಇಷ್ಟು ಭಯಂಕರ ಅಂತ ತೋರ್ಸೋಕ್ಕೆ ನೋಡಿ ಇಲ್ಲೊಂದು ಕಾರು ಹೆಂಗೆ ಆಗ್ಬಿಟ್ಟಿದೆ ಅಂತ ರೋಟಿ ಅನ್ನ ಹಿಮಾಚಲ ಪ್ರದೇಶದಲ್ಲಿ ಖುಷಿ ಏನು ಅಂತಂದರೆ ಅನ್ನ ಸಿಗ್ತೈತೆ ಎಲ್ಲ ನೋಡಿ ಬಿರುಕುಲು ಬಿಟ್ಬಿಟ್ಟಿದ್ದಾವೆ ಕಲ್ಲುಗಳು ಶೂಟಿಂಗ್ ಸ್ಟೋನ್ಸ್ ಏರಿಯಾ ಬಿ ಕೇರ್ಫುಲ್ ಅಂತ ಇದು ಯಾವಾಗ ಬೇಕಾದ್ರೂ ಬಿಡ್ಬೋದು ಕಲ್ಲುಗಳು ಹುಷಾರಾಗಿರಿ ಎಲ್ಲೂ ಸ್ಟಾಪ್ ಮಾಡೋಕೆ ಹೋಗ್ಬೇಡಿ ಮೂವಲ್ಲಿರಿ ಅಂತ ಹೇಳ್ತೆ ಏನು ಜಾಗ ಇದು ಏನು ಬ್ರಿಡ್ಜ್ ಇದು ಸೇಮ್ ನೆನ್ನೆ ಆಯ್ತಲ್ಲ ಅದೇ ಥರ ಅಲ್ವಾ ಓಕೆ ಏನು ಅಲ್ಲಂತೂ ಭಯ ಎದ್ರಿಕೆನೇ ಆಯಿತು ಮಾತ್ರ ಅಲ್ಲ ಅಷ್ಟು ಕಲ್ಲು ಗಾತ್ರ ಏನಿದ್ವು ರೈಡರ್ಸ್ಗಳ ಕತೆ ಅಪ್ಪು ಇದ್ದಾರೆ ಅಣ್ಣ ಅದರಲ್ಲಿ ಈಗ ಬಂದಿರೋದು ಅವರು ಮಂಜುನಾಥ್ ಎಮ್ಮಾರ್ಕೆ ಅಲ್ಲೇ ಹಾಕ ಅಲ್ಲಣ್ಣ ನಾ ಅದ್ರ ಮೇಲೆ ಹಾಕ ಹಿಂಗೆ ಓದ್ತಾ ಇರಬೇಕಾದ್ರೆ ಏನಾದರೂ ಆದರೆ ಎಲ್ಲ ದೇವ್ರ ಆಟ ಅಂದ್ಬಿಟ್ಟು ಹೋಗ್ಬೇಕಷ್ಟೇ ನಾವು ಡೆಡ್ಲಿಯಷ್ಟು ಓ ಕಲ್ಲು ಬಿದ್ದೈತೆ ಗುರು ಕಲ್ಲು ಚಪ್ಟಿ ಕಲ್ಲು ಹಂಗೆ ಬಿದ್ದೈತೆ ನೋಡಿದ್ರಾ ಈ ಕಡೆ ಸೈಡಲ್ಲಿ ಅಯ್ಯಯ್ಯಪ್ಪ ಬೇಗ ದಾಟ್ಕೊಂಬಿಡ್ಬೇಕು ಈ ದಾರಿ ನಮ್ಮ ಹತ್ರ ತಮಾಷೆನೇ ಅಲ್ಲ ಅಲ್ಲಿ ನೋಡಿ ಅಲ್ಲಿ ಓಹ್ ಇದನ್ನೇನು ರೋಡು ಅನ್ನೋದಾ ಏನು ಅನ್ನೋದು ಇದನ್ನು ರಾತ್ರಿ ಬಂದಾಗ ಆ್ಯಕ್ಚುಲಿ ಗೊತ್ತಾಗಿಲ್ಲ ಈಗ ನೋಡಿದ್ರೆ ಜೀವ ಜಗ್ಗಂತೈತೆ ಯಾಯಪ್ಪ ನೋಡಿ ಇದೇ ಮಂದಿರ ನೀವು ನೆನ್ನೆ ವ್ಲಾಗಲ್ಲಿ ನೋಡಿರ್ತೀರಲ್ಲ ಅದೇ ಮಂದಿರ ಅದೇ ಬಾಬಾ ಶಿವ ನೋಡೋದು ನೋಡಪ್ಪ ನೋಡಿ ಜನಗಳು ಹುಚ್ಚಾಟ ಕಲ್ಲು ಗಿಲ್ಲು ಮೇಲೆಲ್ಲ ಹತ್ತಿಸ್ಕೊಂಡು ಮಕ್ಕಳುಗಳನ್ನ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಹಿಂಸೆ ಕೊಡ್ತಾರೆ ಬೈಕರ್ಸ್ಗಳು ಬರ್ತಾ ಇದ್ದಾರೆ ಕಂಜುಮ್ ಲಾಸ್ಟ್ ವಿಲೇಜ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನೋಡಿ ಅದು ವಿತ್ ಪೇರು ನಮಗೆಲ್ಲ ಆ ಭಾಗ್ಯ ಯಾವಾಗ ಬರುತ್ತೋ ಬೇಡ ಸುಮ್ಮನಿರಪ್ಪ ನೆಮ್ಮದಿಯಾಗಿ ಆರಾಮಾಗಿ ಹಿಂಗೆ ಇರೋಣ ಯಾಕೆ ಬೇಕು ಸವಾಸ ಸುಮ್ಮನೆ ಬಾಸ್ಪ ನದಿ ನೋಡಿದ್ರಲ್ಲ ಲಾಸ್ಟ್ ವಿಲೇಜಿಂದ ಬಂದಿದ್ದು ನೋಡಿ ಅಲ್ಲಿಂದ ಒಂದು ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ ಇಲ್ಲಿ ಕರಾಚುಮ್ ಡ್ಯಾಮ್ ಇದೆ ಸೊ ಓಕೆನಾ ಇಲ್ಲಿಂದ ಏನು ಮಾಡ್ತಾರೆ ಅಂತಂದರೆ JSW ಅವರು ನೋಡಿ ಇಲ್ಲಿ ಬಾಸ್ಪ ಪೇಸ್ತ್ರಿ ಈ ಥರ ಟನಲ್ಗಳೆಲ್ಲ ಮಾಡಿದ್ದಾರೆ ಸೊ ಆ ಟನಲ್ ಬಂದುಬಿಟ್ಟು ಅವರ ಒಂದು ಸೆಕ್ಯೂರಿಟಿ ಇದಕ್ಕೆ ಮತ್ತು ಅವರ ಒಂದು ಇಂಟರ್ನಲ್ ಯೂಸ್ಗೆ ಅದು ಪಬ್ಲಿಕ್ ಯೂಸ್ಗಲ್ಲ ಸೊ ಈ ಒಂದು ಟನಲನ್ನು ನೋಡ್ತು ಅಂತಂದ್ರೆ ಖುಷಿಯಾಗುತ್ತೆ ಇಲ್ಲಿ ಏನಾದರೂ ಟನಲ್ ವರ್ಕ್ ಇತ್ತು ಅಂತಂದಿದ್ರೆ ರೋಡ್ಗೆಲ್ಲ ಸಖತ್ತಾಗಿದ್ದಿರೋದಲ್ಲ ಅಂತ ಬಟ್ ಆದರೆ ಆ ಫೆಸಿಲಿಟೀಸ್ ಇಲ್ಲ ಸೊ ಈಗ ಕರಾಚುಮ್ ಡ್ಯಾಮ್ ನೋಡಿಕೊಂಡು ಈಗ ಹಂಗೆ ನೋಡೋದು ಅಂದರೆ ಏನಿಲ್ಲ ಹೊರಗಡೆಯಿಂದ ಹಂಗೆ ನೋಡಿಕೊಂಡು ಸೀದಾ ಈಗ ನಾಕೊಡ ಲೇಕ್ ಕಡೆಗೆ ನಾವೀಗ ನಮ್ಮ ಪಯಣನ ಕಂಟಿನ್ಯೂ ಮಾಡ್ತೀವಿ ಸೊ ಬನ್ನಿ ನಾವು ಅಲ್ಲಿಗೆ ಹೋಗೋಣ ಈ ಬ್ರಿಡ್ಜ್ ನೋಡಿ ಸಕ್ಕದಾಗೈತೆ ಅಲ್ವಾ ಒಳ್ಳೆ ಸ್ಟೀಲ್ ಬ್ರಿಡ್ಜು ಮಸ್ತ್ ಮಜಾ ಕೊಡ್ತೈತೆ ಮಾತ್ರ ಅದಕ್ಕೆ ಒಂದು 5 ನಿಮಿಷ ನಿಂತ್ಕೊಳ್ಳೋಣ ಅಂಥೇಳಿ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ ಟನಲ್ ನೋಡಿದ್ವಲ್ಲ ನಾವು ಅದು ರೋಡ್ದೆಲ್ಲ ನೋಡಿ ಇಲ್ಲಿ ಮತ್ತೆ 300 MW ಟನಲ್ಲು ಓಪನ್ ಆಗಿದೆ ಆದರೆ ಅಲ್ಲಿಂದ ಇಲ್ಲಿಗೆ ಜಸ್ಟ್ ಓಪನಿಂಗ್ ಅಷ್ಟೇ ಅದು ರೋಡ್ದಲ್ಲ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ರೋಡ್ದು ಅಂತ ನೋಡಿ ಇಲ್ಲಿವರೆಗೂ ಐತಾ ಇದು ಕರಾಚುಮ್ ಡ್ಯಾಮ್ದು ನೋಡಿ ಇಲ್ಲಿ ನೀರು ನಿಂತಿದೆಯಾ ಸೊ ಇದರಲ್ಲಿ ಅವರು ಕರೆಂಟ್ ಉತ್ಪಾದನೆ ಮಾಡೋಂಥ ಕೆಲಸವನ್ನು ಮಾಡ್ತಾರೆ ಸೊ ಈಗ ಇಲ್ಲಿಂದ ನಾಕೋಡಾಗೆ ನಮಗೆ 107 ಕಿಲೋಮೀಟ್ರ್ ಇದೆ 2 ಅವರ್ ತೋರಿಸ್ತೈತೆ ಮ್ಯಾಕ್ಸಿಮಮ್ ಅಂದರೂ ರೋಡ್ ಚೆನ್ನಾಗಿದೆ ಅಂತ ಅರ್ಥ ಆಯ್ತು ಅಲ್ಲಿಗೆ ಸೊ ಸ್ಪೀಡಾಗೇ ಹೋಗ್ಬೋದು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗಿ ಸೇರ್ಕೊಂಬಿಡ್ತೀವಿ ಟೈಮ್ ಎಕ್ಸಾಕ್ಟಾಗಿ ಇವಾಗ 3 ಗಂಟೆ ಆಗಿದೆ 3 ಗಂಟೆ ಅಂದ್ರೂ ಛೇ 3 ಗಂಟೆ ಅಲ್ಲ 1 ಗಂಟೆ ಆಗಿದೆ 1 ಗಂಟೆ ಆದ್ರೂ 2-3 ಗಂಟೆಗೆಲ್ಲ ಅಲ್ಲೋಗಿ ರೀಚ್ ಆಗಿಬಿಡ್ತೀವಿ ಅಲ್ಲಲ್ಲಿ ಈ ಥರ ಬ್ರಿಡ್ಜ್ಗಳದೇ ಹಾವಳಿ ಇಲ್ಲಿ ಆರಾಮಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡೋ ಥರನೇ ಇರುತ್ತೆ ಯಾಕೆ ಅಂತಂದರೆ ಅದು ಪ್ರಾಬ್ಲಮ್ ಏನು ಗೊತ್ತಾ ಇಲ್ಲಿ ರೋಡ್ಸ್ಗಳು ಕರೆಕ್ಟಾಗಿ ಇದೇ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಆ ಕಡೆ ನೋಡಿ ಹೆಂಗೆ ಕಲ್ಲುಗಳು ಜರುಗಿ ಬಿದ್ದಿದ್ದಾವೆ ಅಂತಂದರೆ ಅಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಆವಾಗ ಮಧ್ಯದಲ್ಲಿ ಒಂದೊಂದು ಹಿಂಗೆ ಕೊಟ್ಬಿಟ್ಟಿರ್ತಾರೆ
ಇನ್ ಕೇಸ್ ಆ ಕಡೆ ರೋಡ್ ಬ್ಲಾಕ್ ಆದಾಗ ಇದನ್ನ ಓಪನ್ ಮಾಡ್ತಾರೆ, ಈ ಕಡೆ ರೋಡ್ ಬ್ಲಾಕ್ ಆದಾಗ ಅದನ್ನ ಓಪನ್ ಮಾಡ್ತಾರೆ. ವೈಸ್ ವರ್ಸ ಎರಡನ್ನು ಒಂದು ರಿಪೇರಿ ಇದ್ದಾಗ ಇನ್ನೊಂದು ರೆಡಿ ಮಾಡ್ತಾರೆ, ಒಂದು ರೆಡಿ ಇದ್ದಾಗ ಇನ್ನೊಂದು ರಿಪೇರಿ ಮಾಡ್ತಾರೆ. ಈ ತರ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಒಂಥರ ವಿ ರಿಸ್ಕಿನ ಕೆಲಸ ಅಂತಾನೆ ಹೇಳ್ಬೋದು. ಅದು ಹೈವೇದಲ್ಲಿ ಈ ತರ ಆಯ್ತು ಅಂತಂದ್ರೆ ಭಾರಿ ಕಷ್ಟ ಅಲ್ವಾ. ನಾವುಗಳು ಹೋಗುವಂತವ್ರು ಬರುವಂತವ್ರು ಹುಷಾರಾಗಿ ಓಡಾಡ್ಬೇಕಷ್ಟೆ. ಸೊ ಇಲ್ಲೊಂದು ಟನಲ್ ವರ್ಕ್ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಟನಲ್ ಇವಾಗ ಕೊರಿತಾ ಇದ್ದಾರೆ. ಅಯ್ಯಬ್ಬೋ, ಏನು ಗುರು ಇದು ನಿಮ್ಗೆ ಏನು ಅಂತಂದರೆ, ಈ ರೋಡ್ಗಳಲ್ಲಿ ನಿಮಗೆ ಬರ್ತಾ 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 ಇದ್ದಂಗೆ ಏನಾರು ಒಂದು ವಿಚಿತ್ರವಾಗಿ ಸಿಕ್ಕೇ ಸಿಗುತ್ತೆ. ನಮ್ಮ ಕಡೆ ಇಲ್ಲದೇ ಇರೋಂಥದ್ದು ರೋಡಿನ ವ್ಯವಸ್ಥೆಗಳಾಗಿರ್ ನೋಡಿ, ಟನಲ್ ಕೊರಿತಾ ಇದ್ದಾರೆ. ಅದೇ ನಮ್ಮ ಕಡೆ ಇಲ್ಲದೇ ಇರ್ತಕ್ಕಂಥದ್ದು ಏನಾದರೂ ನಾವಿಲ್ಲಿ ನೋಡ್ಬೋದು. ಓಹೋ, ಮೇಲ್ಗಡೆ ಕಲ್ಲು ನೋಡಿ, ಭಯ ಆಯ್ತಾಯ್ತು, ಬಿರ್ಕೊಂಡ್ಬಿಟ್ಟಿದೆ. ಮಿಸ್ ಆಗಿ ಏನಾರು ಈ ಕಡೆ ಹೋಗಿ, ಯಾಕಂದರೆ ಪುಣ್ಯಕ್ಕೆ ಬೆಳಗ್ಗೆ ಟೈಮ್ ಹಾಕೊಳ್ಳಲ್ಲ ಅನ್ಕೊಂತೀನಿ. ಸರಾಗಿ ಬಿರ್ಕೊಳ್ಬಿಟ್ಟೈತೆ ಮಾತ್ರ, ಅದು ಬೀಳುತ್ತೆ ಸರ್, ಗ್ಯಾರಂಟಿ ಬಿದ್ದೆ ಬೀಳುತ್ತೆ ಅದು. ಅಲ್ಲ, ಯೋಚನೆ ಮಾಡಿ, ನಾವು ಹಿಂಗೆ ಬರ್ತಾ ಇರ್ತೀವ, ಸಡನ್ನಾಗಿ ಬ್ಲಾಕ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಬೀಳೋದು ಬೇಡ ಮೇಲಕ್ಕೆ, ಬ್ಲಾಕ್ ಆಗುತ್ತೆ. ಸೊ ಈಗ ಪುನಃ ಒಂದು 400 ಕಿಲೋಮೀಟ್ರ್ ಮುಂದೆ ನೀವೆಲ್ಲ ಹೋಗಿ ಬಳಸ್ಕೊಂಡು ಹೋಗಿ ಅಂತಂದರೆ ಹೆಂಗೆ ಆಗ್ಬೋದು ಹೇಳಿ ನಮಗೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಲ್ಲ, ಇನ್ನೂ ಒಂದು ಬೇಕಾದರೆ ಏನೋ 400 ಅಲ್ಲ, ಇನ್ನೂ 800 ಕಿಲೋಮೀಟ್ರ್ ಹೊಡಿಯೋದಾಗಲಿ. ದೇವ್ರ ಪುಣ್ಯಕ್ಕೆ ಏನೂ ಆಗದೆ ಇದ್ರೆ ಸಾಕು ನಮಗೆ ಅಲ್ವಾ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇರೋವೆಲ್ಲ ಅಂದರೆ ಕರಾಚಮ್ ಡ್ಯಾಮ್ನ ದಾಟ್ಕೊಂಡು ಮುಂದಕ್ಕೆ ಬಂದಮೇಲೆ ಲೆಫ್ಟ್ ಸೈಡಲ್ಲೇ ಒಳ್ಳೆ ಆರ್ಮಿ ಬೇಸ್ ಕ್ಯಾಂಪ್ ಸಿಗುತ್ತೆ, ಟ್ರೈನಿಂಗ್ ಸೆಂಟ್ರು. ಎಷ್ಟು ಉದ್ದಗಲಕ್ಕಿದೆ ಅಂತಂದರೆ ಈಗ ಒಂದು 4-5 ಕಿಲೋಮೀಟ್ರ್ ದೂರಕ್ಕೆ ಬಂದಿದ್ದೀನಿ, ಆದ್ರೂ ಫುಲ್ಲು ಮಿಲ್ಟ್ರಿ ಕ್ಯಾಂಪೇ ಇದೆ. ಬೆಟ್ಟದ ಸುತ್ತ ಕ್ಯಾಂಪ್ ಟೈಪ್ ಮಾಡಿಕೊಂಡು ಸಕ್ಕದಾಗ ಹಾಕಿದ್ದಾರೆ. ಮಾತ್ರ ನನಗೆ ಹಂಗೆ ಬರ್ತಾ ಬರ್ತಾ ಏನನ್ನಿಸ್ತು ಅಂತಂದರೆ, ಇಲ್ಲಿನ ಮಕ್ಕಳುಗಳಿಗೆ ಒಬ್ಬ ಸೈನಿಕ ಹೆಂಗೆ ಕಷ್ಟಪಡ್ತಾನೆ ಬಾರ್ಡ್ರಲ್ಲಿ ಅನ್ನೋದನ್ನು ಶಿಕ್ಷಕರು ಅದನ್ನು ಇಮ್ಯಾಜಿನ್ ರೂಪದಲ್ಲಿ ಹೇಳೋ ಅವಶ್ಯಕತೆನೇ ಇರಲ್ಲ. ಅಂದರೆ ಅವ್ರಿಗೆ ಮನವೊಲಿಸೋದು, ಅದನ್ನು ಹಿಂಗೆ ಹಿಂಗಿರುತ್ತೆ ಕಷ್ಟ ಅಂತ ಹೇಳೋಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇಲ್ಲಿನ ಮಕ್ಕಳು ಅವರ ಒಂದು ನಿಜವಾದ ಕಷ್ಟಗಳನ್ನ ನೈಜವಾಗಿ ಅವ್ರವ್ರ ಕಣ್ಣಿನ ನೋಡಿರೋದ್ರಿಂದ ಇನ್ನೂ ಜಾಸ್ತಿ ದೇಶಭಕ್ತಿ ಬರಬಹುದೇನೋ ಅನ್ನೋದು ನನ್ನ ಒಂದು ಚಿಂತನೆ ಆಗಿರುತ್ತೆ. ಅಂದರೆ ನೋಡ್ತಾರಲ್ಲ ರೆಗ್ಯುಲರಲ್ಲಿ ಅವ್ರ ರಿಯಲ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ರೋಡ್ ಬ್ಲಾಕ್ ಆದಾಗ ಮಕ್ಕಳುಗಳು ಬಂದು ನೋಡೋದು ಅವೆಲ್ಲ ಇರ್ತಾವಲ್ಲ. ಸೊ ಹಂಗಾಗಿ ದೇಶಭಕ್ತಿ ಜಾಸ್ತಿ ಆಗ್ಬೋದೇನೋ ಅಂತ ನನಗನ್ಸುತ್ತೆ. ನೀವೇನಂತೀರಾ? ಸೊ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ನನಗೆ ತಿಳಿಸಿ. ಇಲ್ಲೊಂದು ಕಡೆ ನೋಡಿ, ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ ರೋಡು. ಇಷ್ಟು ಕಡೆ ನಾವು ನೋಡಿದಾಗೆಲ್ಲ ಏನಿತ್ತು ಅಂತಂದರೆ, ನದಿ ಒಂದು ಇದು ಏನು ಮೊರೆತಾ ಇತ್ತು ಗೊತ್ತಾ, ಅದು ಅಗಲ ಇತ್ತು. ಬಟ್ ಆದರೆ ಇಲ್ಲಿ ಹಂಗಲ್ಲ, ಕರೆಕ್ಟಾಗಿ ಒಂಥರ ಡ್ರೈನ್ ಕೊರೆದಂಗೆ ಕೊರ್ಕೊಂಡು ಹೋಗಿದೆ. ಆ ಕಡೆನೂ ಬೆಟ್ಟ, ಈ ಕಡೆನೂ ಬೆಟ್ಟ. ಓ, ನೀರು ಬೇರೆ ಬೀಳ್ತಾ ಇದೆ ಮೇಲಿಂದ. ವಾವ್ ನೋಡಿ, ಇದೊಂಥರ ಒಂಥರ ಮಜಾ ಅನ್ನಿಸ್ತೈತಲ್ವ ಈ ರೋಡು. ಇನ್ನು ಅಲ್ಲಿ ಹೋಗ್ತೀನಿ ರೀ, ಅಲ್ಲಿ ನಿಮ್ಗೆ ಇನ್ನೂ ಖುಷಿ ಕೊಡುತ್ತೆ. ನೀವೇ ಓಡಿಸ್ತಾ ಇದ್ದೀರಾ ಅನ್ನಷ್ಟು ಫೀಲ್ ಆಗ್ಬೇಕು ನಿಮಗೆ. ಓಹೋಹೋಹೋಹೋಹೋ, ಇಲ್ಲಿ 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 ದೇವರು ವರವನ್ನು ಕೊಟ್ಟರೆ ನಾನಿನ್ನೇ ಕೋರುವೆ ಚೆಲುವೆ. ಟೆನ್ ಟಡನ್ ಟಡನ್ ಟಡ ಟನ್ ಟಡನ್ ಟಡನ್. ಆಹಾಹಾ, ಏನು ಗುರು ಇಲ್ಲಿ ಇಲ್ಲಿ ಏನು ಅಂದರೆ, ಒಂದು 15-15 ಕಿಲೋಮೀಟ್ರಿಗೂ ಡಿಫ್ರೆಂಟ್ ರೋಡ್ಸು. ಬಟ್ ನಮ್ಮಲ್ಲಿ ಹಂಗಲ್ಲ, ನಮ್ಮಲ್ಲಿ ಹೆಂಗೆ ಅಂದರೆ ಸ್ಟ್ರೆಚ್ ವೈಸು 150-200 ಕಿಲೋಮೀಟ್ರಿಗೆ ಮಾತ್ರ ಒಂದೊಂಥರ ಚೇಂಜ್ ಆಗುತ್ತೆ. ಇಲ್ಲಿ ಎವ್ರಿ ನಿಮಗೆ 15-15 ಕಿಲೋಮೀಟ್ರಿಗೂ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಇನ್ನು ಬೇರೆ ಥರ, ಇನ್ನೊಂದು 15 ಕಿಲೋಮೀಟ್ರ್ ಬೇರೆ ಥರ ಇರುತ್ತೆ ನೋಡ್ಕೊಳ್ಳಿ. ನೋಡಿ ಈ ಕಡೆ ಏನಾಯ್ತು ಹೇಳಿ, ಫುಲ್ ಧೂಳು ದುಂಬು ಎಲ್ಲ ಇದೆ. ಕರೆಕ್ಟಾ, ಇಲ್ಲಿ ನೋಡಿ ಹಸಿರಿದೆ, ಅದ್ರ ಮೇಲೆ ನೋಡಿ ಹಿಮ ಇದೆ. ಅಟ್ ಎ ಟೈಮ್ 3 ಲೋಕ. ಕರೆಕ್ಟಾ, 3 ಸೆಕೆಂಡಲ್ಲಿ 3 ಲೋಕ. ಹೊಸ ಪ್ರಾಜೆಕ್ಟ್ ಇದು ನೋಡಿ. ಇಲ್ಲಿಂದ ಸೇಬ್ ಶುರು ಆಯಿತು ಬತ್ತೆ. ಅಯ್ಯ ಅಯ್ಯ ಅಪ್ಪ, ಇಲ್ಲಿ ನೋಡಿ, ಇಲ್ಲಿ ಬ್ರಿಡ್ಜ್ ಯಾವ ಲೆವೆಲ್ಗಿದೆ ಅಂತ. ಇಲ್ಲಿ ಉಮ್ಮ, 1 ವೆಹಿಕಲ್ ಅಟ್ ಎ ಟೈಮ್ ಲೋಡ್ ಕೆಪಾಸಿಟಿ ಎಷ್ಟೋ ಟನ್ ಹಾಕಿದ್ರು. ಆಹಾಹಾಹಾಹಾ, ದೇವ್ರೇ ಏನಂತೀಯ ಇದಕ್ಕೆ, ಏನಿದು ಒಂದು ನದಿ, ಅದು ಇಷ್ಟು ದೊಡ್ಡ ನದಿನ ಕ್ರಾಸ್ ಮಾಡೋಂಗೆ, 2 ಪರ್ವತನ ಜಾಯಿಂಟ್ ಮಾಡೋಂಗೆ ಒಂದು ಬ್ರಿಡ್ಜು ದಾಟ್ತಾ ಇರೋದು ನಾನು ಇದೇ ಫಸ್ಟು. ಆಹಾಹಾಹಾ, ಅದು ಈ ಕಡೆ ಹಿಮಾಲಯ ಪರ್ವತ, ಹಿಂದೆ ನೋಡಿದ್ರೆ ಹಚ್ಚ ಹಸಿರನ ಪರ್ವತ ತಾಣಗಳು. ದೇವುಡಾ, ಆದರೂ ಮಜಾ ಎಕ್ಸ್ಪೀರಿಯನ್ಸ್ ಇತ್ತು ನನಗಿದ್ರಲ್ಲಿ.
ಈ ಸ್ಪಿಟಿ ರೈಡ್ ಅಂತ ಸಕ್ಕತ್ ಎಕ್ಸ್‌ಪೀರಿಯನ್ಸ್ ಕೊಡ್ತಾ ಇದೆ. ಓಡಿಸ್ತಾ 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 ಇನ್ನು ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇದೆಯಾ ಹೊರತು ಒಂಚೂರು ಕ್ಯೂರಿಯಾಸಿಟಿ ಕಡಿಮೆ ಆಗ್ತಾ ಇಲ್ಲ ನನಗೆ. ಪರಾಗ ಅನಿಸ್ತಾ ಇದೆ ರೈಡು. ಸೊ ನಿಮಗೂ ಸಹಿತ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬೈಕಾಬೇಡಿ, ಭಯಂಗಿದ್ರೆ ಬೈದ್ಬಿಡಿ. ಕಮೆಂಟ್ ಬಾಕ್ಸ್ ನಿಮ್ದೇನೆ, ನೀವೇನು ಬೈದ್ರು ನಾನು ಸಹಿಸ್ಕೊಂತೀನಿ, ನಾನು ಕೇಳ್ಕೊಂತೀನಿ, ಓಕೆನಾ? ನಿಮ್ಗೆ ಯಾವುದೇ ಕಮೆಂಟ್ಸ್ ಇದ್ರು, ನಿಮ್ಮ ಏನೇ ಅಭಿಪ್ರಾಯ ಇದ್ರು ಅದರಲ್ಲಿ ಹಾಕಿ, ನಾನು ಓದ್ಕೊಂತೀನಿ. ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಏನು ಅಂತಂದರೆ ಅಲ್ಲಲ್ಲಿ ಅಲ್ಲಲ್ಲಿ ನೋಡಿ ರೋಡ್ನ ಕ್ಲೀನ್ ಮಾಡ್ತಾನೆ ಇರ್ತಾರೆ ಮಾತ್ರ, ಸುಮ್ಮನೆ ಅಂತೂ ಇರಲ್ಲ. ನೀವು ನಂಬ್ತಿರೋ ಬಿಡ್ತಾರೆ, ರೋಡಲ್ಲಿರೋ ಧೂಳನ್ನು ಸಹಿತ ಹೊಡಿತಾ ಇರ್ತಾರೆ. ಅದೊಂದಕ್ಕೆ ಮಾತ್ರ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಆಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅಷ್ಟು ಸುಲಭ ಅಲ್ಲ. ಒಂದು ಹೈವೇನ ನಾವು ಮೇಂಟೈನ್ ಮಾಡ್ತೀವಿ ನೋಡಿ, ಕಡ್ಡಿ ಕಸ ಏನೂ ಬಿಡಲ್ಲ, ಪ್ರತಿಯೊಂದು ಸಹಿತ ಟ್ರಿಮ್ ಮಾಡಿ ತಗೋತಾ ಇದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ನನ್ನಿಂದ ಮತ್ತು ನಮ್ಮ KKF ಕಡೆಯಿಂದ. ಸೊ ನಮ್ಮಲ್ಲೂ ಸಹಿತ ಇದನ್ನು ಮಾಡಿಸ್ಬೇಕು. ಸೊ ನೋಡಿ, ಇಲ್ಲಿ ಲ್ಯಾಂಡ್ಸ್ಕೇಪ್ ಏನೋ ಆಗಿದೆ, ಅದರದ್ದು ರಿಪೇರ್ ವರ್ಕ್ ಏನೋ ಮಾಡ್ತಾ ಇದ್ದಾರೆ. ಓಹೋ, ಅರ್ಧ ರೋಡೇ ಬಿದ್ದೋಗ್ಬಿಟ್ಟು, ಅದೇ ಕಟ್ಟಾಗಿ ರಿಟೈನಿಂಗ್ ಮತ್ತೆ ಮಾಡ್ತಾವ್ರೆ. ರಿಟೈನಿಂಗ್ ಹಾಕಿ ಕಲ್ವರ್ಟು, ಬಾಕ್ಸ್ ಕಲ್ವರ್ಟ್. ಆದರೂ ಇಲ್ಲೆಲ್ಲ ರಿಪೇರ್ ವರ್ಕು ಮೇಂಟೆನೆನ್ಸ್ ವರ್ಕು ತಮಾಷೆನೇ ಅಲ್ಲ. ನೋಡಿ, ನಾನು ಹೇಳಿದ್ನಲ್ಲ ಧೂಳು ಸಹಿತ ಗುಡಿಸ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗುಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ರೋಡ್ ಚೆನ್ನಾಗಿರ್ಬೇಕು ಅಷ್ಟೇ, ಅವರಿಗೆ ಕ್ಲೀನಾಗಿರಬೇಕು ರೋಡು. ನೋಡಿ ಕೆಕೆ, ಫೈನಲಿ ನನ್ನ ಹೆಸರಲ್ಲಿ ಒಂದು ಬ್ರಿಡ್ಜ್ ಇಲ್ಲಿದೆ, ಕಿರಣ್ ಕುಡ್ ಬ್ರಿಡ್ಜ್ ಅಂತೆ ನೋಡಿ, ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ಕಿರಣ್ ಕುಡ್ ಬ್ರಿಡ್ಜ್ ಅಂತೆ. ಸೊ ಭಾರಿ ಖುಷಿಯಾಗೋಯ್ತು ನನಗೆ. ಅದಕ್ಕೆ ಏನು ಮಾಡಿದೆ, ಗಾಡಿನ ಸೈಡ್ಗೆ ಹಾಕಿ ಈ ಬ್ರಿಡ್ಜ್ನ ಕ್ಯಾಪ್ಚರ್ ಮಾಡಲೇಬೇಕು ಅಂಥೇಳಿ. ನೋಡಿ, ಕಿರಣ್ ಕುದ್ ಬ್ರಿಡ್ಜ್, ಹಿಮಾಲಯದಲ್ಲೂ ನಮ್ಮ ಹೆಸರಲ್ಲಿ ಒಂದು ಬ್ರಿಡ್ಜ್ ಇದೆ ಅಂತಂದರೆ ನಮಗೆ ಖುಷಿಯಾಗಲ್ವ ಹೇಳಿ. ಮತ್ತೆ ಬಿಲ್ಡಪ್ ತಗೊತಿದ್ದೀನಿ ಅನಿಸುತ್ತೆ, ಖುಷಿ ಆಯಿತು ಅಷ್ಟೇ, ಇನ್ನೇನಿಲ್ಲ. ಅದೇನು ಬಿಲ್ಡಪ್ ಏನಿಲ್ಲ, ನನ್ನ ಹೆಸರಿತ್ತಲ್ಲ ಅದಕ್ಕೊಂಚೂರು ಖುಷಿ ಆಯಿತು. ಇಲ್ಲಿ ಕಿರಣ್ ಅಂತ ಕರೆಯೋರೇ ಯಾರೂ ಇಲ್ವಲ್ಲ, ಹಂಗಾಗಿ ಅಟ್ಲೀಸ್ಟ್ ಆ ಬೋರ್ಡ್ ಆರು ನೋಡಿದ್ನಲ್ಲ, ಕಿರಣ್ ಅಂತ ಇತ್ತಲ್ಲ ಅಂತೇಳಿ ನನಗೆ ನಾನೇ ಸಮಾಧಾನ ಪಡ್ಕೊತಾ ಇದ್ದೀನಿ ಅಷ್ಟೇ. ಈ ರೋಡು ಎಷ್ಟು ಭಯಂಕರ ಅಂತ ತೋರ್ಸೋಕ್ಕೆ ನೋಡಿ, ಇಲ್ಲೊಂದು ಕಾರು ಹೆಂಗೆ ಆಗ್ಬಿಟ್ಟಿದೆ ಅಂತ ನೋಡಿದ್ರ ಮೇ ಬಿ ಅದನ್ನು ತೆಗ್ದೇ ಇಲ್ಲ, ಬರೋರು ನೋಡ್ಕೊಳ್ಳಿ ಜನ ಅಟ್ಲೀಸ್ಟ್ ನಿಧಾನಕ್ಕೆ ಬರಲಿ ಅಂತ ಹೇಳೋಕ್ಕೆ ಅಂತಲೇ ಬಿಟ್ಟೇ ಬಿಟ್ಟವ್ರೆ ಅನಿಸುತ್ತೆ. ನಿಜ ಭಾರಿ ಡೇಂಜರಸ್ ಇದೆ ಇದು. ಸುಮ್ಮನೆ ನಾನು ಅಷ್ಟು ಸಲ ಬಡ್ಕೋತಾ ಇದ್ದೀನಿ ಅಂತಂದರೆ ನನಗೆ ಹಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಭಾರಿ ಇದೆ ಇದು, ಭಾರಿ ಇದೆ, ಡೇಂಜರಸ್ಸು ಡೇಂಜರಸ್ಸು ಅಂತ. ಸೊ ನೀವುಗಳು ಅಷ್ಟೇ, ನನ್ನ KKF ಆದರೂ ಈ ಕಡೆಗೆ ಬಂತು ಅಂದರೆ ದಯವಿಟ್ಟು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಹೋಗೋರಿತ್ತು ಅಂದ್ರೂ ಹೇಳಿ ಹಿಂಗೆ ಇದಪ್ಪ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಹೋಗು ಅಂತಲೇ ಹೇಳಿ. ಒಂದು ಬೋರ್ಡ್ ನೋಡಿದೆ, ರಿಸ್ಟ್ರಿಕ್ಟೆಡ್ ಏರಿಯಾ ಪ್ರೂವ್ ಯುವರ್ ಐಡೆಂಟಿಟಿ ಅಂತ ಇತ್ತು. ಸೊ ಯಾರಾದರೂ ಪೊಲೀಸ್ ಏನಾದರೂ ಕೇಳ್ಬೋದಾ, ನೋಡೋಣ ಬನ್ನಿ. ರಿಸ್ಟ್ರಿಕ್ಟೆಡ್ ಏರಿಯಾ ಯಾಕಿರ್ಬೋದು, ಮೇ ಬಿ ಮಿಲ್ಟ್ರಿ ಗಿಲ್ಟ್ರಿದ್ದು ಏನಾದ್ರು ಇರುತ್ತೋ ಏನೋ ಅಲ್ವಾ. ಅಲ್ಲಿ ನೋಡಿ ಪುಟಾಣಿ ಹೆಂಗೆ ನಡ್ಕೊಂಬತ್ತೈತೆ. ಅಯ್ಯ ಚಿಂಟು, ಎದ್ರಕೋಬೇಡ, ಹೋಗು 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 ಮನೆಗೆ ಹೋಗು. ಹಚ್ 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 ಕಾರ್ ಬತ್ತೈತೆ. ಓ ದೇಕ್ಕೆ ಭಯ, ಹ್ಞೂ ಅದೆಲ್ಲ ಮನೆಗೆ ಒಯ್ತೈತೆ ಪಪ್ಪ. ಪುಟಾಣಿ ಚಿಂಟಿ ಚಿಂಟಿ ಇಷ್ಟಪ್ಪ ಇದ್ದಾನೆ ಅಷ್ಟೇ ಅವನು. ಇದು ಬಂದ್ಬಿಟ್ಟು ಸ್ಪಿಲ್ಲೋ ಅಂಥೇಳಿ ಊರ ಹೆಸರು. ಸೊ ಇಲ್ಲೇ ಏನಾದ್ರೂ ಲೈಟಾಗಿ ತಿನ್ಕೊಂಡು ಅದಾದ್ಮೇಲೆ ಹೊರಟೋಗೋಣ ಅಂತ ಹುಡುಕ್ತಾ ಇದ್ದೀವಿ. ಸೊ ನೋಡೋಣ, ಇಲ್ಲೇ ಎಲ್ಲಾರ ತಿನ್ಕೊಂಡು ಹೋಗ್ಬೇಕಷ್ಟೇ ಇವಾಗ. ಬನ್ನಿ, ಇಲ್ಲೇ ಯಾವುದೋ ಒಂದು ಡಾಬಾ ಇದೆ ಜಯಂತ, ತಿನ್ಕೋಣ. ಸೊ ನಮ್ಮ ಗಾಡಿನ ಆ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಸ್ಪಿಲ್ಲು ಅಂತ ಹೇಳಿ ಇದು ಊರ ಹೆಸರು. ಹಂಗೆ ರೋಟಿ ಅನ್ನ, ಹಿಮಾಚಲ ಪ್ರದೇಶದಲ್ಲಿ ಖುಷಿ ಏನು ಅಂತಂದರೆ ಅನ್ನ ಸಿಗ್ತೈತೆ, ನೆಮ್ಮದಿಯಾಗಿ ಅನ್ನ ಸಿಗುತ್ತೆ. ಆ ಮಹಾರಾಷ್ಟ್ರ ಹೋಗಿದ್ದಾಗಂತೂ ಭಾರಿ ಹಿಂಸೆ, ಬರೀ ಬ್ರೆಡ್ಡು ಬ್ರೆಡ್ಡು ತಿಂದು ಇದಾಯಿತು. ಸೊ ಸಖತ್ತಾಗಿದೆ, ತಿಂದ್ಬಿಟ್ಟು ಅದಾದಮೇಲಿಂದ ನಾವೀಗ ಹೊರಡ್ತೀವಿ. ಸೊ ನೋಡಿ, ಇಲ್ಲಿ ಬಿಸಿ ಬಿಸಿಯಾದ ಸಮೋಸನ ಎತ್ತಾಕೊಂಡು ಹೋಗಿ ಆರಾಮಾಗಿ ಎಣ್ಣೆಗೆ ಹಾಕಿ ಬೇಯಿಸಿ ಕೊತ್ತ 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 ಅಂತ ಕುದಿತೈತೆ. ಸೊ ಇಲ್ಲಿಂದ ಆಮೇಲೆ ತೆಗೆದು ಇಲ್ಲಿ ಹಾಕ್ತಾರೆ. ಸುಮ್ಮನೆ ಬೈ ತೊಡಸೈಡ್
A few moments later. ಒಂದು ಒಳ್ಳೆ ಊಟ ಆಯಿತು, ಒಂದು ರೋಟಿ ಮತ್ತು ಅನ್ನ ಅನ್ನ ದಾಲು ಸಾಂಬಾರು ಹಳು ಮೂಡು ಎಲ್ಲ ಸಕ್ಕದಾಗಿತ್ತು. ಸೊ ಇವಾಗ ನಮ್ಮ ಪಯಣನ ಮತ್ತೆ ಇಲ್ಲಿಂದ ಮುಂದುವರಿಸ್ತೀವಿ. ಸೊ 60 ಕಿಲೋಮೀಟ್ರ್ ಇದೆ, ನಾವು ಹೋಗೋ ನಾಕ ಲೇಕ್ ಇದೆಯಲ್ಲ, ನಾಕನ ನೋಡ ನಾಕ ಲೇಕ್ ಅನಿಸುತ್ತೆ. ಈ ಹೆಸರುಗಳು ಹೇಗೆ ನಾಪಕ್ಕೆ ಬರಲ್ಲ ಇಲ್ಲಿ, ಇದೊಂದು ಹಿಂಸೆ. ಬಟ್ ಬನ್ನಿ, ಹೋಗ್ತಾ ಹೋಗ್ತಾ ಗೂಗಲ್ ಮ್ಯಾಪ್ ನೋಡ್ತಾ ಅಂತಂದರೆ ಗೊತ್ತಾಗ್ಬಿಡ್ತದೆ. ಸಿಂಪಲ್ ಊಟ, ಟೇಸ್ಟಿಯಾಗಿತ್ತು, ಚೆನ್ನಾಗಿ. ಸೊ ಬನ್ನಿ, ಸ್ಪಿಲ್ಲೋ ಅಂತ ಹೇಳಿ ಈ ಊರ ಹೆಸರು, ಸ್ಪಿಲ್ಲೋ ಸ್ಪಿಲ್ಲೋ. ಆಹಾ, ಆದರೂ ಊಟ ಮಾಡ್ಕೊಂಡು ರೈಡ್ ಎತ್ತದೆ ಒಂಥರ ಮಜಾ. ನಿದ್ದೆ ಬರ್ತಾಯಿತ್ತು, ಒಂದು ಊಟ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಒಂದು ಟೀ ಹೊಡೆದೆ, ಸಮಾಧಾನ ಆಯಿತು. ಈಗ ಜರ್ನಿನ ಆನಂದಮಯವಾಗಿ ಮುಂದುವರಿಸ್ಬೋದು. ಇಲ್ಲಿ ಹಂಗೆ ಗಾಳಿ ಬೀಸುತ್ತೆ, ಗಾಳಿ ಬೀಸಿದ್ರೆ ನಿಂತ್ಕೊಳ್ಳೋಕ್ಕಾಗಲ್ವಂತೆ, ಅಷ್ಟೊಂದು ಗಾಳಿ ಬೀಸುತ್ತಂತೆ. ಅದೊಂದು ಬೇರೆ ಭಯ ಆಗ್ಬಿಟ್ಟೈತೆ ಇವಾಗ. ನಾನು ಮೊದಲೇ ಲೈಟ್ ವೆಯ್ಟ್ ಇದ್ದೀನ, ಎಲ್ಲಾರ ಎತ್ತಿಗೆ ಹಾಕ್ಬಿಟ್ಟದೋ ಅಂತ ಒಂದು ಭಯ. ಆವಾಗ ಆವಾಗ ಎದ್ದೇಳ್ತೈತೆ ಗಾಳಿ, ಬಟ್ ಕ್ಯಾಮ್ರಾ ಕಣ್ಣಿಗೆ ಸಿಗ್ತಾ ಇಲ್ಲ ಅಷ್ಟೇ. ಬಟ್ ಸರಾಗಿ ಎದ್ದೇಳುತ್ತೆ. ಏನು ಗುರು ಇದು, ನೋಡಿದ್ರೆ ಭಯ ಆಗುತ್ತಲ್ಲ. ನೈಟಲ್ಲಿ ಬಂದರೆ ಗೊತ್ತಾಗಲ್ಲ, ಯಾಕೇಳಿ ಬರೀ ರೋಡ್ ಮಾತ್ರ ನೋಡ್ತಾ ಇರ್ತೀವಿ. ಸೊ ಆರಾಮಾಗಿ ಹೋಗ್ಬಿಡ್ಬೋದು, ಆದರೆ ಬೆಳಗ್ಗೆ ಟೈಮ್ ಬಂದರೆ ಮಾತ್ರ ಬುಗ್ಲೆ ಎದ್ದೋಗ್ಬಿಡುತ್ತೆ ಇದು ನೋಡಿದ್ರೆ. ಸೊ ಇಲ್ಲೊಂದು ಕಡೆ ನಿಲ್ಲಿಸಿ ನೋಡೋಣವಾ ಬೈಕ್ನ, ಒಂದು ಆಸೆ ಆಗ್ತಾ ಇದೆ ಇಲ್ಲೊಂದು ಸೈಡಲ್ಲಿ ನಿಲ್ಲಿಸ್ಬೇಕು ಅಂತ. ಆದರೆ ಮೇಲ್ಗಡೆ ಇರೋ ಬಂಡೆ ಕಲ್ಗಳು ನೋಡಿದ್ರೆ ಅಪ್ಪಪ್ಪ ಏನು ಬೇಡ ಹೋಗಪ್ಪ ಅನಿಸುತ್ತೆ. ಎಲ್ಲ ನೋಡಿ ಬಿರುಕಲ್ ಬಿಟ್ಬಿಟ್ಟಿದ್ದಾವೆ ಕಲ್ಗಳು, ಅದೊಂದು ಭಯ ಅಂದರೆ ಭಯ. ಆದಂಗೆ ಆಗಲಿ, ನಿಲ್ಲಿಸ್ತೀನಿ ಕಡ. ಹೆಂಗಿದ್ರು ಮ್ಯಾಪ್ ಹಾಕೊಬೇಕು, ಹೋಗೋದಾದ್ರೆ ಪ್ರಾಣ ಇಲ್ಲೇ ಹೋಗ್ಬಿಡಲಿ, ಯಾಕೆ ಹೆದ್ರಕೊಂಡು ಸಾಯ್ಬೇಕು. ಓಕೆ, ಸ್ಟಾರ್ಟೆಡ್ ಮ್ಯಾಪ್, ಸ್ಟಾರ್ಟೆಡ್ ಬಿಡೋಣ. ಜೈ ಮಕ್ಕಳಮ್ಮ, ಸುದ್ದಿಯ ಕಣಪ್ಪ ಪ್ರಕೃತಿ. 5 ನಿಮಿಷ ನನಗೆ ಟೈಮ್ ಕೊಟ್ಟಿದ್ದಲ್ಲ, ತುಂಬ ತುಂಬ ಥ್ಯಾಂಕ್ ಯು. ಕೇಳಕ್ಕೆ ಪುಟಾಕಲ್ಲ ಅಂದ್ಬಿಟ್ಟು ಏನಾದ್ರೂ ಮಾಡಿಬಿಟ್ಟಿದ್ದಿದ್ರೆ, ಅಲ್ಲಿಂದ ಕಲ್ಗಿಲ್ಲಿ ಉದ್ರಿಬಿಟ್ಟಿದ್ರೆ, ನನ್ನ ಕತೆ ಅಷ್ಟೇ. ಆಮೇಲೆ ಗೌರ್ಮೆಂಟಿಂದನೇ ಬೋರ್ಡ್ಗಳು ಹಾಕ್ಬಿಟ್ಟಿದ್ದಾರೆ, ಶೂಟಿಂಗ್ ಸ್ಟೋನ್ಸ್ ಏರಿಯಾ ಬಿ ಕೇರ್ಫುಲ್ ಅಂತ. ಅಂದರೆ ಇದು ಯಾವಾಗ ಬೇಕಾದ್ರೂ ಬಿಡ್ಬೋದು ಕಲ್ಗಳು, ಹುಷಾರಾಗಿರಿ, ಎಲ್ಲೂ ಸ್ಟಾಪ್ ಮಾಡೋಕೆ ಹೋಗ್ಬೇಡಿ, ಮೂವ್ ಅಲ್ಲಿರಿ ಅಂತ ಹೇಳುತ್ತೆ ಆ ಬೋರ್ಡ್ಗಳು. ಸೊ ಹಂಗಾಗಿ ಸ್ಟಾಪ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಹಂಗಂದ್ರೆ ಮೂವ್ ಅಲ್ಲಿದ್ದರೆ ಏನು ಕಲ್ಲು ಬಿಡಬಾರ್ದು ಅಂತ ಏನಿಲ್ಲ, ಬಿದ್ದರೂ ಬೀಳುತ್ತೆ, ಹೇಳೋಕ್ಕಾಗಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು ಅಂತಾರಲ್ಲ, ಹಂಗೆ ಗ್ರಾಚಾರು ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ಅದು. ಸೊ ನಾವೇನು ಮಾಡಬೇಕು, ನಮ್ಮ ಕೇರಲ್ಲಿ ನಮ್ಮ ಹುಷಾರಲ್ಲಿ ನಾವು ಹೋಗ್ಬೇಕು ಅಷ್ಟೆ. ಏ ಗುರು, ಹೆಂಗೆ ಭಯ ಆಯ್ತದೆ ಅಂದರೆ ಇಲ್ಲಿ, ಅಲ್ಲಿಂದ ಏನಾರ ಒಂದು ಕಲ್ಲು ಉರುಳ್ಬಿಟ್ರೆ ನಮ್ಮ ಗತಿ ಏನು ಗುರು ಅಂತ. ಜೊತೆಗೆ ಗಾಳಿ, ಅಯ್ಯೋ ಅಂತ ಬೀಸ್ತೈತೆ ಗಾಳಿ. ಅದ್ರ ಜೊತೆಗೆ ಆ ಮೇಲ್ಗಡೆ ಪರ್ವತ ನೋಡಿದ ತಕ್ಷಣ ಇರೋ ಬರೋ ಭಯ ಎಲ್ಲ ಹೊಟ್ಟೋಯ್ತು, ಖುಷಿ ಆಗೋಯ್ತು ನನಗೆ. ಯಪ್ಪ ಓ ಗುರು, ದಾಟವರೆಗೂ ಮೇಲೂ ಇಲ್ಲ ಕೆಳಗೂ ಇಲ್ಲ, ಮಧ್ಯದಲ್ಲೇ ಇರುತ್ತೆ ಗ್ಯಾರಂಟಿ. ಪ್ರಾಣ ಹೋದಂಗೆ ಆಯ್ತದೆ ಮಾತ್ರ, ಇದೊಂದು ಜಾಗ ಮಾತ್ರ. ಓಹೋ, ತಮಾಷೆನೇ ಅಲ್ಲ ಮಾತ್ರ, ಅನ್ಬಿಲೀವೇಬಲ್ ಇದು. ಒಟ್ಟಲ್ಲಿ ನದಿ ಹೆಂಗೆ ಹೋಗ್ತದೋ ಹಂಗೆ ಹೋಗ್ತೈತೆ ರೋಡು. ಅಯ್ಯಪ್ಪ ದೇವ್ರೇ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಕುಸಿದಿರೋದು, ಅದಕ್ಕೆ ರಿಟರ್ನಿಂಗ್ ವಾಲ್ ಕಟ್ತಾ ಇದ್ದಾರೆ. ಏನು ರಿಟರ್ನಿಂಗ್ ವಾಲ್ ಕಟ್ಟಿದ್ರೆ ಏನು ಪ್ರಯೋಜನ ಯಪ್ಪ, ಈಗ ಬಿಡ್ತಾ ಇರ ಈ ಕಲ್ಲು ಇದಕ್ಕೆ ರಿಟರ್ನಿಂಗ್ ವಾಲು ಇಲ್ಲ, ಏನೂ ಇಲ್ಲ, ಹಣೆ ಬರ ಗಟ್ಟಿಯಾಗಿರ್ಬೇಕಷ್ಟೇ.
ನ್ಯಾಚುರಲ್ ನೀರಲ್ಲಿ ಆರಾಮಾಗಿ ಯಾವ ಥರ ಗಾಡಿ ವಾಶ್ ಮಾಡ್ಕೊಂಡು ಜೊತೆಗೆ ಇದನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಒಂದು ಪೈಪ್ ಸಿಕ್ಕಿಸಿದ್ದಾರೆ ಅಷ್ಟೇ, ಬಟ್ ಎಷ್ಟು ನೀರು ಬರ್ತೈತೆ ನೋಡಿ ಅದರಲ್ಲಿ. ಯಪ್ಪ ತಣ್ಣಗೆ ಅನ್ನಿಸ್ತೈತೆ ನೀರು, ಕಾಲಿಗೆ ಬೀಳ್ತು ಒಂದು ಸ್ವಲ್ಪ. ಏನು ಜಾಗ ಇದು, ಏನು ಬ್ರಿಡ್ಜ್ ಇದು, ನದಿ ಹೆಂಗೆ ಹರಿತೈತೆ. ಓಕೆ, ಚೆಕ್ ಪೋಸ್ಟು ಇಲ್ಲಿ. ಸೊ ಇಲ್ಲಿ ಡೀಟೇಲ್ಸ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಐಡೆಂಟಿಟಿನ ಅವ್ರಿಗೆ ತೋರಿಸ್ಬೇಕು. ಸೊ ನಾವೆಲ್ಲಿಂದ ಬಂದಿದ್ದೀವಿ, ಯಾರು, ಏನು ಕತೆ ಎಲ್ಲನೂ ಸಹಿತ ಇಲ್ಲಿ ಹೇಳಬೇಕು. ಇದು ಡಬ್ಲಿಂಗ್ ಅಂತ ಏರಿಯಾ. ಓಕೆ, ವೆಯ್ಟ್ ಮಾಡೋಣ ಬನ್ನಿ. ಆದರೂ ಇಲ್ಲಿ ಹೆಂಗೆ ಜನರ ಜೀವನ ಅಂತ ನಾನು ಭಾರಿ ತಲೆ ಕೆಡ್ಸ್ಕೊಬಿಟ್ಟಿದ್ದೀನಿ. ಇಂಥ ಜಾಗದಲ್ಲೂ ವ್ಯವಸಾಯ ಮಾಡಿ ಕಲ್ಟಿ ಇಡಿ 5194 ಆಯ್ತಾ? ಸೇಮ್ ನೆನ್ನೆ ಆಯ್ತಲ್ಲ ಅದೇ ಥರ ಅಲ್ವಾ? ಓಕೆ. ಸೊ ಅದೇ, ಇನ್ನೇನಿಲ್ಲ, ನಮ್ಮ ಐಡೆಂಟಿಟಿ ತಗೋತಾರೆ, ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ಡಬ್ಲಿಂಗ್ ಅಂತ ಈ ಊರ ಹೆಸರು, ಅಂದರೆ ಇನ್ನೂ ಊರು ಶುರುನೇ ಆಗಿಲ್ಲ. ಅಲ್ಲಿ ಚೆಕ್ ಪೋಸ್ಟು, ಚೆಕ್ ಪೋಸ್ಟಲ್ಲಿ ನಮ್ಮನ್ನು ರಿಜಿಸ್ಟರ್ ಮಾಡಿದ ತಕ್ಷಣವೇ ಆಮೇಲೆ ಹೊರಗಡೆಗೆ ಬಿಡ್ತಾರೆ. ಇದು ನೋಡಿ, ಇದು ಯಪ್ಪ ತಲೆ ದೇವರಣೆ ತಿರುಗ್ತೈತೆ. ಏನಿದು, ಇದು ಎಲ್ಲಿಗೆ ಬಂದ್ಬಿಟ್ಟಿದ್ದೀನಿ ನಾನು ಅನ್ನೋ ಥರ ಫೀಲ್ ಆಯ್ತೈತೆ ನನಗೆ. ಅಯ್ಯಪ್ಪ ನಾನಿನ್ನೇನು ಮಾತಾಡಲ್ಲ ಕಣಪ್ಪ ನಾನು. ನೋಡಿ ಇಲ್ಲಿ ಬಿದ್ದರೆ ಮುಗೀತು ಕತೆ, ಹಂಗೆ ಆನ್ ಸ್ಪಾಟ್ ಅಲ್ಲೇ ಊಷ್ಟು. ನೋಡಿ ಇವೆಲ್ಲ ಸುರಿದೋಗಿದ್ದಾವೆ ಬಂದು ಅವುಗಳ ಮೇಲೇ. ಅಯ್ಯಯ್ಯಪ್ಪ ಇಲ್ಲಿ ನೋಡಿ, ಇಲ್ಲಿ ಅಲ್ಲೊಂದು ಇಟಾಚಿ ನೋಡಿ. ಶೋ ದೇವಡ, ಪಾಪ ರೋಡ್ ಮಾತ್ರ. ಪುಣ್ಯಾತ್ಮರು ಎಲ್ಲರಿಗೂ ಕಾಲು ಮುಗಿಬೇಕು, ಅಲ್ಲಲ್ಲಿ 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 ಕ್ಲಿಯರ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ದಬ್ಜಲ್ಲಿ ಮರಳು ಎಲ್ಲ ಇಲ್ಲೇ ಉತ್ಪಾದನೆ ಮಾಡ್ಕೊತಾರೆ. ಅಲ್ಲಿ ಏನು ಕ್ರಷ್ ಮಾಡ್ತಾ ಇರ್ತಾರೆ ಆ ಕಲ್ಲುಗಳನ್ನ, ಅದರಿಂದನೇ ಹಂಗೆ ಉತ್ಪಾದನೆ ಮಾಡ್ಕೊತಾರೆ. ಹೊರಗಡೆಯಿಂದ ಎಲ್ಲ ತರೋಕ್ಕಾಗಲ್ವಲ್ಲ ಹಂಗಾಗಿ. ಸೊ ಇದೇ ಕಲ್ಲುಗಳನ್ನ ಡ್ರಿಲ್ ಮಾಡೋದು. ಡ್ರಿಲ್ ಮಾಡಿದಾಗ ಆ ಮಿಷಿನ್ ನೋಡಿ ಇತ್ತಲ್ಲ, 12 mm ಮತ್ತು 20 mm ಜೊತೆಗೆ ಮರಳು, ಮೂರನ್ನೂ ಸಹಿತ ಸಪ್ ಸಪ್ರೇಟಾಗಿ ಆಗ್ತಾ ಇತ್ತು. ಸೊ ಇಲ್ಲಿ ಬರೋ ಆ ಮರಳುಗಳನ್ನೇ ಉಪಯೋಗಿಸ್ಕೊಂಡು ಇಲ್ಲಿಂದನೇ ರೋಡ್ ಕೆಲಸ ಆಗಿರ್ಬೋದು ಅಥವಾ ಕಟ್ಟಡ ಕೆಲಸ ಮಾಡೋದಾಗಿರ್ಬೋದು ಅವೆಲ್ಲ ಮಾಡ್ತಾರಂತೆ. ಏನು ವಿಡಿಯೋ? ಏನಣ್ಣ ಇದು, ಏನಿದು? ಅಲ್ಲಂತೂ ಭಯ, ಅಲ್ಲಂತೂ ಹೆದ್ರಿಕೆನೇ ಆಯಿತು ಮಾತ್ರ. ಅಲ್ಲ ಅಷ್ಟು ಕಲ್ಲು ಗಾತ್ರ, ಏನಾರು ಒಂಚೂರು ಏನು ಒಂದು ಸಣ್ಣ ಈ ಪಾಟಿ ಕಲ್ಲು ಬಿದ್ದರೆ ಸಾಕಲ್ಲ ಹೋಗೋಕ್ಕೆ, ಸಾಕು ಸ್ಪಾಟ್. ಅಯ್ಯಪ್ಪ. ಸೊ ಒಂದು ವಿಡಿಯೋಗೋಸ್ಕರ ಮತ್ತೆ ರಿಟರ್ನ್ ಅಲ್ಲಿಂದ ಇನ್ನೊಂದು ಸಲ ಬರತ್ತರ. ಅಬ್ಬಾಬಾಬಾಬಾಬ ಏನೈತೆ ಗುರು ಇದು, ದೇವ್ರೇ. ರೋಡ್ ಮಾತ್ರ ಈವಾಗ ಹಾಕಿದ್ದಾರೆ ರೀಸೆಂಟಾಗಿ, ಸಖತ್ತಾಗೈತೆ. ನೀವಾ? ಲೊಕೇಶನ್ನು ಇರೋದು ನೋಡಿದ್ದಂಗಾಗಿ ತಡಿಯಪ್ಪ ಆದಂಗೆ ಆಗಲಿ ಒಂದು ಎರಡು ಫೋಟೋ ತೆಗೆಸ್ಕೊಬಿಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೆ. ಸೊ ಫೋಟೋ ಒಂದೆರಡು ರೀಲು ಎಲ್ಲ ಆಯಿತು. ಸೊ ಈಗ ಮತ್ತೆ ಪಯಣ ಮುಂದುವರ್ಸೋಣ ಬನ್ನಿ. ಅಲ್ಲಿ ನೋಡಿ ಗೊತ್ತಾಗುತ್ತೆ ಮುಂದೆ. ಕೇಕ್ ಕಟ್ ಮಾಡ್ದಂಗೆ ಮಾಡಿದ್ದಾರೆ, ಆದರೆ ಕರೆಕ್ಟಾಗಿ ಬಂದಿಲ್ಲ ಅಷ್ಟೇ ಕೇಕು.
ಸೊ ನಮ್ಮ ರೂಟ್ ಮ್ಯಾಪ್ ತೋರಿಸ್ತಿರೋ ಪ್ರಕಾರ ಗೂಗಲ್ ಅಮ್ಮ ಹೇಳೋ ಪ್ರಕಾರ ನಾವು ಅದನ್ನೆಲ್ಲ ಹತ್ಕೊಂಡು ಅದ್ರ ಮೇಲೆ ಹತ್ತು ಮತ್ತು ಕೆಳಗಿಳಿಬೇಕು ಅಂತ ಕಾಣಿಸುತ್ತೆ. ಸೊ ಇದು ಸ್ಪಿಟಿ ನದಿ ಇದೇನೆ, ಅದಕ್ಕೆ ಇದಕ್ಕೆ ಸ್ಪಿಟಿ ವ್ಯಾಲಿ ಅಂತೇಳಿ ಹೆಸರು ಬಂದಿರೋದು. ಸ್ಪಿಟಿ ಕಣಿವೆ ಅಂತ ಅಷ್ಟೇ, ಇನ್ನೇನಿಲ್ಲ ವ್ಯಾಲಿ ಅಂದರೆ. ಸ್ಪಿಟಿ ನದಿ ಹತ್ರ ಹರಿತಾ ಇರೋದಲ್ವ ಇದು, ಅಂದರೆ ಸ್ಪಿಟಿ ನದಿ ನದಿ ಹರಿತಾ ಇರೋ ಕಣಿವೆ ಅಲ್ವಾ. ಸೊ ಹಂಗಾಗಿ ಸ್ಪಿಟಿ ಕಣಿವೆ ಅಥವಾ ಸ್ಪಿಟಿ ವ್ಯಾಲಿ ಅಂತ ಕರೀತಾರೆ. ಓ ಮೇಲ್ ಬರ್ತಾ 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 ಇದ್ದಂಗೆನೆ ಇದೊಂಥರ ಸ್ವರ್ಗದ ತಾಣ ಇದು, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬೈಕ್ ಕ್ರೇಜ್ ಇರೋರಿಗೆ ಮಾತ್ರ ಇದು ಹೇಳಿ ಮಾಡಿಸ್ದಂಥ ಜಾಗ. ಲೈಫಲ್ಲಿ ಒಂದು ಸಲನಾದರೂ ಸ್ಪಿಟಿ ಲಡಾಕು ಇವೆಲ್ಲ ಮಾಡ್ತು ಅಂತಂದರೆ ಬೈಕ್ ಲವರ್ ಜೀವನ ಇದೆಯಲ್ಲ ಸಾರ್ಥಕ ಆದಂಗೆ ಲೆಕ್ಕ. ಸೊ ನನ್ನ ಜೀವನ ಕೂಡ ಸಾರ್ಥಕ ಆಗೋಯ್ತು ಒಂದು ಸಲ ಲಡಾಕ್ ಬಂದಮೇಲೆ. ಈ ಸ್ಪಿಟಿ ಲಡಾಕು ನಾನು ಆ್ಯಕ್ಚುಲಿ ನಾಡಿದ್ದು ಲಡಾಕ್ ಹೋಗೋ ಥರ ಕನ್ಫರ್ಮ್ ಮಾಡ್ಕೊಂಬಿಟ್ಟೆ. ಸೊ ಲಡಾಕು ಸಹಿತ ಮಾಡ್ಕೊಂಡು ಬಂದ್ಬಿಡೋಣ ಅಂತಲೇ ಡಿಸೈಡ್ ಮಾಡಿದ್ದೀನಿ. ಏನೋ ಒಂಚೂರು ನೆಮ್ಮದಿ ಬೈಕರು ಅಂತ ಹೇಳ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಹೆಮ್ಮೆ ಇನ್ಮೇಲೆ. ಮೊದಲು ಥರ ಯಾರೂ ಲೆಕ್ಕ ಹಾಕೋಂಗಿಲ್ಲ ನನ್ನನ್ನು. ಓ ಇವ್ನು ಮಾಡ್ಕೊಂಡು ಬಂದಿದ್ದಾನೆ ಅಂತಂದರೆ ನಮ್ಮದೇ ಆದಂಥ ಒಂದು ವ್ಯಾಲ್ಯೂ ಕ್ರಿಯೇಟ್ ಆದಂಗೆ ಆಯಿತು. ಸೊ ಸಮಯಕ್ಕೆ ನನ್ನ KKF ಗೆ ನನ್ನ ದೇವರಿಗೆ ಎಲ್ಲರಿಗೂ ಸಹಿತ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೋಬೇಕು. ಯಾಕೆ ಅಂತಂದರೆ ಈ ಟೈಮಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತಂದರೆ ನನ್ನಷ್ಟು ಭ್ರಷ್ಟ ಇನ್ನೊಬ್ಬ ಇಲ್ಲ. ಯಾಕೆಂದರೆ ಪ್ರತಿಯೊಂದು ವೀಡಿಯೋಗೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನನ್ನ ಎಲ್ಲ ಜನಕ್ಕೂ ಗೊತ್ತಾಗೋ ಥರ ಮಾಡಿದ್ದೇ ನನ್ನ KKF ಫ್ಯಾಮಿಲಿ. ಸೊ ಹಂಗಾಗಿ ನನ್ನ KKF ಫ್ಯಾಮಿಲಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಇದಂತೂ ನೋಡಿ ಇದು ಇದಿನ್ನೂ ಭಯಾನಕ. ಇದು ಮಳೆಗಾಲದಲ್ಲಿ ಬೀಳೋ ನೀರು ಹಂಗೆ ರೋಡ್ ಮೇಲೆ ಸುರಿದು ಹೋಗುತ್ತೆ ಅಂತ ಅನ್ಕೋತೀನಿ. ಆ ಮೇ ಬಿ ಆ ಟೈಮಲ್ಲೆಲ್ಲ ಇಲ್ಲಿ ಬ್ಲ್ಯಾಕೇ ಮಾಡ್ತಾರೆ ಅನ್ಕೋತೀನಿ. ನೋಡಿ ಹೆಂಗೆ ನೀರು ಹರಿದಿರೋ ಇದೆಲ್ಲ ಗುರುತುಗಳೆಲ್ಲ ಹೆಂಗೆ ಕಾಣಿಸ್ತಿದ್ದಾವೆ ಅಂದರೆ ಅದ್ಭುತವಾಗಿ ಕಾಣಿಸ್ತಾ ಇದ್ದಾವೆ ಇಲ್ಲಿಂದ. ಇರಿ 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 ಇಲ್ಲೊಂದು ಸ್ಟಾಪ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡಿ ಹಂಗೆ ಆ ಬೆಡ್ದಿಂದ ಏನು ಹರಿಯುತ್ತೋ ಅದು ನೀರು ಹಂಗೆ ಫುಲ್ಲು ಬಂದು ಹಿಂಗೆ ಹೋಗೋ ಥರ. ದೇವರು ಸೃಷ್ಟಿ ಅಪ್ಪ ನಾವು ಊಹೆನೂ ಮಾಡ್ಕೊಳೋಕ್ಕಾಗಲ್ಲ. ನನ್ನ ಜೀವಮಾನದಲ್ಲೂ ಅಥವಾ ನೀವುಗಳಾದರೂ ಈ ಥರ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ರ? ನಮ್ಮದೇ ಒಂದು ಪ್ರಪಂಚ ಇತ್ತು ಹಿಂಗೆ ನಮ್ಮದು ಬೆಟ್ಟ ಗುಡ್ಡ ಈ ಥರ ಅಂದ್ಕೊಂಡಿದ್ವಿ. ಈಗ ನಮ್ಮ ಚಾಮರಾಜನಗರದಲ್ಲೇ ಬೆಟ್ಟ ಹಸಿರು ಪ್ರಾಣಿಗಳು ಈ ಥರ, ಬಟ್ ಆದರೆ ಹಿಂಗೆಲ್ಲ ಇರುತ್ತೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಅಪ್ಪ ಇದು ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಈ ಥರನೂ ಇರ್ಬೋದಾ ಇಲ್ಲಿ ಅಂತ. ಅದು ಮೊನಾಸ್ಟ್ರಿದು ಅಂದರೆ ಬೌದ್ಧಿಸಮ್ದು ಅಂದ್ಕೊತೀನಿ. ಸೊ ಇಲ್ಲಿ ಕಟ್ಟಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ. ಬೇನ ಹತ್ರ ಕಾಪಾಡಪ್ಪ, ಒಳ್ಳೆ ರೂಟು ಕರ್ಕೊಂಬಂದಿದ್ಯಾ, ಇದೇ ರೀತಿ ಮನೆಗೆ ಆರಾಮಾಗಿ ತಲುಪಿಸ್ಬಿಡು ಸಾಕು. ನಿಮಗೆ ಪ್ರತಿಯೊಂದು ಜಾಗದಲ್ಲೂ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಬೇಕು ಅನಿಸುತ್ತೆ, ಪ್ರತಿಯೊಂದು ಜಾಗದಲ್ಲೂ ನಿಂತು ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಒಂದೊಂದು ಜಾಗನೂ ಒಂಥರ ಚೆಂದ. ಅಯ್ಯೋ ಮತ್ತೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಈಗಲೇ ತೆಗೆಸ್ಕೊಬಿಡೋಣ ಅನ್ನೋ ಥರ ಫೀಲ್ ಆಗುತ್ತೆ. ಅದೇ ಹೇಳಿದ್ನಲ್ಲ, ಒಂದೊಂದು ಪ್ಲೇಸೂ ಬೇಕು ಅನಿಸುತ್ತೆ. ಆ ಥರ ಇದೆ ಇದು. ಇದೊಂಥರ ಭೂಮಿ ಬರಡಾಗಿದ್ರೂ ಆ ಬಿಸಿ ಫೀಲ್ ಇಲ್ಲ, ಕೋಲ್ಡಾಗಿದೆ. ಒಂದು ಎರಡನೇದು ಈ ಟೆರೈನ ನೋಡ್ತು ಅಂತಂದರೆ ಓಯ್ ನಮ್ಮ ಕಡೆಗೆ ಈ ಟೆರೈನ್ ಸಿಗಲ್ಲ, ಈಗಲೇ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅನ್ನೋ ಥರ ಫೀಲು. ಏನೋ ಒಟ್ಟಲ್ಲಿ ಒಳ್ಳೆ ಅನುಭವ ಸಿಗ್ತಾ ಇದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು ಜೀವನದಲ್ಲಿ. ಇದೊಂಥರ ಚೆಂದ. ಇದನ್ನು ನೋಡ್ಬಿಟ್ಟು ಹೋಯಿತು ಅಂತಂದರೆ ನಿಜ ಮನಸ್ಸಿಗೆ ಭಾರೀ ಸಮಾಧಾನ ಆಗಿಬಿಡುತ್ತೆ. ನಮ್ಮ ದಿನನಿತ್ಯದ ಕೆಲಸಗಳು ಏನಿದೆಯೋ ಅದರಲ್ಲಿ ಒಂಚೂರು ಬದಲಾವಣೆಗಳು ಆಗ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಡೆವಲಪ್ ಆಗ್ತೀವೇನೋ ಅಂತ ಒಂದು ಫೀಲ್ ನನಗೆ ಅನ್ನಿಸ್ತೈತೆ. ಇದನ್ನೆಲ್ಲ ಹೊರಗಿನ ಪ್ರಪಂಚ ಎಲ್ಲ ನೋಡಿದ್ಮೇಲೆ ನಾವು ಒಂಚೂರು ಚೇಂಜ್ ಆಗಬಹುದು ಮಾನಸಿಕವಾಗಿ ಅಂತ ನನ್ನ ಅನಿಸಿಕೆ. ದೊಡ್ಡ ರೋಡ್ ಮಧ್ಯೆ ಒಂಟಿ ಹಿಮಾಚಲ ಪ್ರದೇಶದ ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ. ಆದರೂ ಇಲ್ಲಿ
ಯಪ್ಪ ಮತ್ತೆ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡಲ್ಲ ಹೆಂಗೆ ಇವರ ಜೀವನ ಯಾವ ಎಷ್ಟು ಪೇಷಿಯನ್ಸ್ ಆಗಿರಬೇಡ ಇವರು ಅಂತ ನನಗೆ ಅನ್ಸುತ್ತೆ ನಮಗೆ 5 ನಿಮಿಷ ಒಂದು ಬಸ್ ಬರಲಿಲ್ಲ ಅಂತಂದ್ರೆ ಎಷ್ಟು ಎಕ್ಸಾಸ್ಟ್ ಆಗಿಬಿಡ್ತೀವಲ್ವಾ ಉರ್ದು ಉಷ್ಟ್ ಆಗಿಬಿಡ್ತೀವಿ ಆದರೆ ಪಾಪ ಇವರೆಲ್ಲ ಒಂದೊಂದು ಬಸ್ಗೆ ಇಲ್ಲ ಅಂದರೆ 1 ಅವರ್ 2 ಅವರ್ ವೆಯ್ಟ್ ಮಾಡಿ ಆಮೇಲೆ ಹೋಗಬೇಕು ಅನ್ಸುತ್ತೆ ಗ್ರೇಟು ಸೊ ನೋಡಿ ಆ ಮಣ್ಣು ಕುಸಿದಿರೋ ಮಣ್ಣು ಅದು ಆ ಕಡೆಯಿಂದ ಕುಸಿದಿರೋ ಮಣ್ಣು ಅದನ್ನು ತೆಗೆದು ಈ ಕಡೆಗೆ ಎಸಿತಾ ಇದ್ದಾರೆ ಸೊ ಮುಂದೆ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲಲ್ಲೇ ಕ್ಲಿಯರ್ ಮಾಡಿಬಿಡ್ತಾರೆ ಮಾತ್ರ ಯಾವುದನ್ನು ಬ್ಯಾಲೆನ್ಸ್ ಉಳಿಸ್ಕೊಳ್ಳೋಂಗಿಲ್ಲ ನೋಡಿ ಅದು ಅಲ್ಲಿ ಬಿದ್ದಿರೋ ಮಣ್ಣು ಜಸ್ಟ್ ಆಗಲೇ ತೆಗೆದು ಇಡ್ತಾ ಇದ್ದಾರೆ ವರ್ಕರ್ಸ್ ಎಲ್ಲ ಆನ್ ಸ್ಪಾಟಲ್ಲೇ ಇರ್ತಾರೆ ಪಾಪ ಇದೇ ಬೆಟ್ಟನೇ ಕಲ್ಲು ಕಟ್ಟೆ ಕಟ್ಟಿ ಅಲ್ಲೂ ವ್ಯವಸಾಯ ಮಾಡ್ತೀವಿ ಅಂತ ಮಾಡ್ತಾಯಿದಾರಲ್ಲ ಅದನ್ನು ಹೇಳಿ ನೋಡೋಣ ನೋಡಿ ಫುಲ್ ಎಲ್ಲ ಕಲ್ಕಟ್ಟೆ ಕಟ್ಕೊಂಬಿಟ್ಟಿದ್ದಾರೆ ಇಲ್ಲಿ ಸಿಗೋ ಕಲ್ಲನ್ನೇ ಉಪಯೋಗಿಸ್ಕೊಂಡು ಅಲ್ಲಿ ನೋಡಿ ಒಂದು ಊರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಸಖತ್ತಾಗೈತೆ ಒಳ್ಳೆ ಮಳೆಗಾಲಕ್ಕೆ ಬಂದರೂ ಅಂತೂ ಸ್ವರ್ಗ ಇದ್ದಂಗೆ ಇರುತ್ತೆ ಇದು ಏನು ಚೆನ್ನಾಗಿ ಮಾಡಿದ್ದಾರೆ ಗುರುಲಿ ಕಲ್ಲು ಥರ ಕಟ್ಟಿ ಅಪ್ಪ ಯಂಗ್ ತಂಗ್ ವಿಲೇಜ್ ಅಂತ ಇದು ಅಪ್ಪ ನಮಸ್ಕಾರ ಕಣ್ರಪ್ಪ ನಿಮಗೆ ಇಲ್ಲಿ ನೋಡಿ ಇಂಥ ಹೈವೇ ಮಧ್ಯೆ ರೋಡ್ ಹೆಂಗಾಗಿದೆ ಅಂತ ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಆಪಲ್ಲ ಅನ್ಕೋತೀನಿ ಅಲ್ಲ ಆಪಲ್ಲ ಇರಬೇಕು ಅಲ್ಲ ಇದು ಏನಿದು ಅಂತ ಏನು ಸಾಧ್ಯನಾ ಇದು ಹೋಗಲಿ ಫುಲ್ಲು ಕಲ್ಲಲ್ಲೇ ಕಟ್ಟಿ ಮಾಡ್ತೀನಿ ಅಂದರೆ ಏನಿದು ಅಯ್ಯೋ ಇದೆಲ್ಲ ಯಾವ ವರ್ಷದಲ್ಲಿ ಕಟ್ಟಿರೋದು ಈ ಕಟ್ತಿರೋದಾ ಇಲ್ಲ ಮೊದಲೇ ಕಟ್ಟಿ ಬಿಟ್ಟಿರೋದಾ ಅಲ್ಲಿ ನೋಡಿ ಅಲ್ಲಿ ಅಯ್ಯಪ್ಪ ಅದು ಎಷ್ಟು ಅಚ್ಚುಕಟ್ಟಾಗಿ ಮಣ್ಣನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕಲ್ಲು ಕಟ್ಟಿ ಕ್ಲೀನಾಗಿ ಆ ಫಲವತ್ತಾದ ಮಣ್ಣು ಮಳೆ ಆದಾಗ ಸವಕಳಿಲಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಅಷ್ಟು ಸಕ್ಕದಾಗಿ ಮಾಡಿದಾರಲ್ಲ ಗ್ರೇಟು ಏನಿದು ರೈಡರ್ಸ್ಗಳ ಕತೆ ಆ ಚಚ್ಚಿ ಬಿಸಾಡ್ಬಿಟ್ಟವ್ರೆ ಇಲ್ಲಿ ಓಕೆ ನೋಡಿ ಇಲ್ಲಿ ಬಂದಿರೋ ಬೈಕರ್ಸ್ ಎಲ್ಲರೂ ಈ ನಾಕಾ ಡಾಬಾದ ಮುಂದೆ ಕ್ಲೀನಾಗಿ ಎಲ್ಲ ಸ್ಟಿಕ್ಕರ್ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ ನಾವು ಅದೇ ಕೆಲಸನೇ ಮಾಡ್ತೀವಿ ಏನೋ ಒಂದು ಖುಷಿ ಅಲ್ವಾ ಇನ್ಯಾರವ್ರೆ ನಮ್ಮ ಕರ್ನಾಟಕದವ್ರು ಇಲ್ಲಿ ಹಂಗೆ ಸುಮ್ಮನೆ ಕಣ್ಣಾಕಿ ನೋಡೋಣ ಬಿಡ್ತಾನೆ ಇಲ್ವಲ್ಲ ಯಾರು ಕರ್ನಾಟಕ ಒಂದು ಬಂತು ಅಪ್ಪು ಇದ್ದಾರೆ ಅಣ್ಣ ಅದರಲ್ಲಿ ಈಗ ಬಂದಿರೋದವರು ಮಂಜುನಾಥ್ ಎಮ್ಆರ್ಕೆ ಅಭಿಷೇಕ್ ಕೆ ನಂದ ಓಕೆ ಜಸ್ಟ್ ರೀಸೆಂಟಾಗಿ ಬಂದವ್ರೆ ಕ್ವಾಟ್ಲೆ ಇನ್ಯಾರು ನೋಡೋಣ ಇರಿ ಕಾಣಿಸಿದ್ರೆ ಹಂಗೆ ಹೇಳೋಣ ಅದು ಕೆಲವರು ನಿಲ್ಲಿಸ್ತಾರೆ ಕೆಲವರು ನಿಲ್ಲಿಸಲ್ಲ ಅಷ್ಟೇ ಸೊ ನಮ್ಮದು ಹಾಕ್ಬಿಡೋಣ ನೋಡಿ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಸ್ಟಿಕ್ಕರ್ಗಳು ಬೈಕರ್ಸ್ ಅವ್ರದ್ದೆಲ್ಲ ಸ್ಟಿಕ್ಕರ್ಸ್ ಇದೆ ಸೊ ನಮ್ಮ ಸ್ಟಿಕ್ಕರ್ಸು ತಂದಿದ್ದೀವಿ ಸೊ ಇಬ್ಬರು ಇವಾಗ ಹಾಕ್ತೀವಿ ಅಲ್ಲೇ ಹಾಕ ಅಲ್ಲಣ್ಣ ಅದ್ರ ಮೇಲೆ ಹಾಕ ಅಲ್ಲೇ ಹಾಕ ಅಲ್ಲೇ ಹಾಕ ನಾಲ್ಕು ಹತ್ರ ಬಂದ್ವಿ ಬಂದು ಇಲ್ಲೊಂದು ಡಾಬಾ ಹತ್ರ ನಿಲ್ಸಿದೀವಿ ಯಾವುದು ಸಮಾಂಗ್ ಡಾಬಾ ಹತ್ರ ನಿಲ್ಸಿದೀವಿ ಓ ಫೀನು ಬಂದ್ಬಿಡ್ತು ಇದೇ ಟೈಮ್ಗೆ ಊಷ್ಟಾಬಿಟ್ಟಿದ್ದೀವಿ ಚಳಿಗೆ ಮುಖ ಎಲ್ಲ ಹೊಡ್ಕೊಂಡು ಹಿಂಗಿಂಗೂ ಆಗ್ಬಿಟ್ಟೈತೆ ಸೊ ಈಗ ಟೀ ಕುಡ್ಕೊಂಡು ಇಲ್ಲಿಂದ ಲೇಕ್ ನೋಡ್ಕೊಂಡು ಮತ್ತೆ ಇಲ್ಲಿಂದ ಕಾಜೆ ಕಡೆಗೆ ಹೊರಡ್ತೀವಿ ಅಲ್ಲಿ ಅಪ್ ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗ್ತೀವಿ ಹೋಗ್ಬಿಟ್ಟು ಸ್ಟಾಪ್ ಆಗೋ ಥರ ಪ್ಲ್ಯಾನ್ ಮಾಡಿದ್ದೀವಿ